ಒಂದೇ ಸಲ ಅಪ್ಲೈ ಮಾಡಿದ್ರೆ ಸಾಕು, ನಿಮಗೆ ಸೂಪರ್ ಆದಂಥ ರಿಸಲ್ಟ್ ಸಿಗುತ್ತೆ. ಸೈನ್ಸ್ ಮತ್ತು ಟೆಕ್ನಾಲಜಿ ತುಂಬಾನೇ ಅಡ್ವಾನ್ಸ್ ಆಗ್ತಾ ಬರ್ತಾ ಇದೆ. ಇದರಿಂದ ಸೆಲೂನ್ ಮತ್ತು ಹೈಟೆಕ್ ಬ್ಯೂಟಿ ಪಾರ್ಲರ್ಗಳಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿರುವಂತಹ ಫೇಷಿಯಲ್ ಅಂದ್ರೆ ಹೈಡ್ರೋಫೇಷಿಯಲ್. ಈ ಹೈಡ್ರೋಫೇಷಿಯಲ್ ಅಲ್ಲಿ ಬಳಸುವಂತಹ ಮೇನ್ ಇಂಗ್ರೀಡಿಯಂಟ್ ಅಂದ್ರೆ ಹೆಲೋರೋನಿಕ್ ಆಸಿಡ್. ಈ ಫೇಷಿಯಲ್ ತುಂಬಾನೇ ಒಳ್ಳೆಯದು, 72 ಗಂಟೆಗಳ ಕಾಲ ನಮ್ಮ ಸ್ಕಿನ್ ಅನ್ನು ಹೈಡ್ರೇಟ್ ಮಾಡುತ್ತೆ. ಆದರೆ ಇದಕ್ಕೆ ಅಷ್ಟೇ ಕಾಸ್ಟ್ ಕೂಡ ಆಗುತ್ತೆ, ಅದಷ್ಟೇ ಟೈಮನ್ನು ನಾವು ಕೊಡಬೇಕು. ತುಂಬ ಜನ ಗೊತ್ತಿದೆ, ನನಗೆ ಕೂಡ ಗೊತ್ತಿದೆ. ಗೊತ್ತಿಲ್ಲ ಅಂದರೆ ನೀವು ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ, ಇದಕ್ಕೆ ಎಷ್ಟು ಕಾಸ್ಟ್ ಬೇಕು, ಎಷ್ಟು ದಿನಗಳು ಎಷ್ಟು ತಿಂಗಳಾದಮೇಲೆ ಇದು ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಮುಖದಲ್ಲಿ ತುಂಬಾ ಆಕ್ನೆ ಪ್ರಾಬ್ಲಮ್ ಇದೆ, ತುಂಬ ಡಲ್ ಆಗ್ತಾ ಇದೆ, ರಿಂಕಲ್ಸ್ ತುಂಬ ಬೀಳ್ತಾ ಇದೆ ಅಂತ ನೀವು ಡಾಕ್ಟರ್ ಹತ್ರ ಹೋದರೆ ಡರ್ಮಟಾಲಜಿಸ್ಟ್ ನಿಮ್ಗೆ ಹೇಳೋದು ಹೈಡ್ರೋಫೇಷಿಯಲ್ ಮಾಡಿಸಿ ಅಂತ ಹೇಳಿ. ಆದರೆ ಇದು ತುಂಬಾ ಕಾಸ್ಟ್ಲಿ ಇರುತ್ತೆ, ಎಲ್ಲರಿಗೂ ಇದು ಕಂಫರ್ಟಬಲ್ ಆಗೋದಿಲ್ಲ. ನಾವು ಮನೇಲಿ ಆರಾಮಾಗಿ ಹೈಡ್ರೋಫೇಷಿಯಲ್ ಥರದ ರಿಸಲ್ಟನ್ನು ಪಡಿಬೋದು. ಇದನ್ನು ನಾವು ಬಾಯಲ್ಲಿ ಹೇಳಿದರೆ ಅಷ್ಟು ಗೊತ್ತಾಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನು ಫಾಲೋ ಮಾಡಿದಾಗ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ನೀವು ಅವಾಗ ನನಗೆ ಕಾಮೆಂಟ್ಸಲ್ಲಿ ಹೇಳ್ತೀರಾ. ಹೈಡ್ರೋಫೇಷಿಯಲ್ಗೆ ಬಳಸಿದಂಥ ಮೇನ್ ಇಂಗ್ರೀಡಿಯೆಂಟ್ ಹೆಲೋರೋನಿಕ್ ಸಬ್ಸ್ಟಿಟ್ಯೂಟ್ ಆಗಿ ನಾವು ಒಂದು ಪದಾರ್ಥವನ್ನು ವಸ್ತುವನ್ನು ಬಳಸಿದ್ದೀವಿ, ಅದು ಸೀಕ್ರೆಟ್ ಆಗಿರುತ್ತೆ. ವೀಡಿಯೋನ ಮುಂದೆ ನೋಡ್ತಾ ಹೋಗಿ. ಮುಖದಲ್ಲಿ ಯಾವುದೇ ಆಕ್ನೆ ಪ್ರಾಬ್ಲಮ್ ಇದ್ದರೆ, ರಿಂಕಲ್ಸ್ ಇದ್ದರೆ, ಬ್ಲ್ಯಾಕ್ ಡಾಟ್ಸ್ ಇದ್ದರೆ, ಡಲ್ ಸ್ಕಿನ್ ಆಗಿದ್ದರೆ, ಅನ್ಇವನ್ ಸ್ಕಿನ್ ಆಗಿದ್ದರೆ, ವಯಸ್ಸಾಗೋದಕ್ಕಿಂತ ಮೊದಲೇ ಮುಖದಲ್ಲಿ ರಿಂಕಲ್ಸ್ಗಳು, ಕಣ್ಣಿನ ಥರ ರಿಂಕಲ್ಸ್ ಬರೋದು, ಇನ್ನು ಮುಖದ ಚರ್ಮದಲ್ಲಿ ಯಾವುದೇ ಸಮಸ್ಯೆ ಆಗಿದ್ರು ಕೂಡ ಇವತ್ತು ನಾವು ಹೇಳುವಂತಹ ಫೇಷಿಯಲನ್ನು ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ, ಮತ್ತು ನಿಮ್ಮ ಮುಖ ಫಳ ಫಳ ಹೊಳೆಯುತ್ತೆ. ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ನೀವು ಇದೇ ಥರದ ವೀಡಿಯೋಗಳಿಗಾಗಿ ಕಾಯ್ತಾ ಇದ್ರಲ್ವಾ? ಹಾಗಾದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಯಾರು ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೊಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಬನ್ನಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಫಸ್ಟು ಕ್ಲಿನ್ಸಿಂಗ್ ಮಾಡಬೇಕು ನಮ್ಮ ಫೇಸಲ್ಲಿರುವಂತಹ ಡರ್ಟನ್ನು, ಧೂಳನ್ನು, ಯಾವುದೇ ರೀತಿಯ ಆಯಿಲ್ ಇದ್ದರೂ ಕೂಡ ರಿಮೂವ್ ಮಾಡಬೇಕಲ್ವಾ? ಹಾಗಾಗಿ ನಾನಿಲ್ಲಿ ಫ್ರೆಶ್ ಆದಂಥ ರಾ ಮಿಲ್ಕ್ ತೊಗೊಂಡಿದ್ದೀನಿ. ಒಂದು ವೇಳೆ ರಾ ಮಿಲ್ಕ್ ಇಲ್ಲ ಅಂದರೆ ನೀವು ಕಾಯಿಸಿ ಆರಿಸಿದಂಥ ಹಾಲನ್ನು ಬೇಕಾದರೆ ನೀವು ತೊಗೊಳ್ಬೋದು. ಇವಾಗ ಇಲ್ಲಿ ನಾನೊಂದು ಕಾಟನ್ ಪ್ಯಾಡಿಂದ ಡಿಪ್ ಮಾಡ್ತಾ ಇದ್ದೀನಿ ನೋಡಿ. ಈ ಕಾಟನ್ ಪ್ಯಾಡ್ ಸಹಾಯದಿಂದ ನಮ್ಮ ಮುಖದಲ್ಲಿರುವಂಥ ಧೂಳನ್ನೆಲ್ಲ ತೆಗಿಬೇಕು. ನಾವೆಷ್ಟೇ ಫೇಸ್ ವಾಶನ್ನು ಹಾಕಿ ನಮ್ಮ ಮುಖವನ್ನು ವಾಶ್ ಮಾಡಿದರೂ ಕ್ಲೀನಾಗಿ, ಡೀಪಾಗಿ ಕ್ಲೀನಾಗಿರೋದಿಲ್ಲ. ನಾವು ಯಾವಾಗ ಈ ರಾ ಮಿಲ್ಕಿಂದ ನಾವು ಕ್ಲಿನ್ಸ್ ಮಾಡ್ತೀವೋ ನಮ್ಮ ಫೇಸ್ ತುಂಬಾ ಕ್ಲೀನ್ ಆಗುತ್ತೆ. ನೋಡಿ, ನೀವು ಈ ರೀತಿ ಕ್ಲಿನ್ಸ್ ಮಾಡಬೇಕಾದ್ರೆ ತುಂಬ ಸಾಫ್ಟಾಗಿ ನಿಮ್ಮ ಮುಖವನ್ನು ನೀಟಾಗಿ ಕಾಟನ್ ಪ್ಯಾಡಿಂದ ತುಂಬಾ ಜೆಂಟಲ್ಲಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಆಗಿರುತ್ತಲ್ವಾ? ಅದೇ ರೀತಿ ನೆಕ್ಕನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇವಾಗ ಎರಡನೇ ಸ್ಟೆಪ್, ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಗೊತ್ತಿರುತ್ತೆ, ಸ್ಕ್ರಬ್ಬಿಂಗ್ ಅಂತ ಹೇಳಲ್ವಾ? ಆದರೆ ನಾವಿಲ್ಲಿ ಸ್ಕ್ರಬ್ ಮಾಡೋದು ಬೇಡ, ಯಾಕಂದರೆ ನಾವು ಸ್ಕಿನ್ನನ್ನು ಹೈಡ್ರೇಟ್ ಮಾಡ್ತಾ ಇದ್ದೀವಿ. ನಾವು ಲೈಟಾಗಿ ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡೋದು ಜೊತೆಗೆ ಸ್ಕಿನ್ನನ್ನು ಹೈಡ್ರೇಟ್ ಮಾಡುವಂಥ ಮೆಥಡನ್ನು ಇವಾಗ ಹೇಳ್ತೀನಿ ನೋಡಿ. ಇಲ್ಲಿ ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಇನ್ನು 1/2 ಸ್ಪೂನ್ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನಾನು ಇದಕ್ಕೆ ರಾ ಮಿಲ್ಕನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ರಾ ಮಿಲ್ಕ್ ಅಂತೂ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಒಂದು ಬರೀ ಒಂದು ರಾ ಮಿಲ್ಕನ್ನು ನೀವು ಡೈಲಿ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿರುತ್ತೆ. ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಇಷ್ಟು ಈ ರೀತಿಯ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕಾಗತ್ತೆ. ಇವಾಗ ಇದನ್ನು ನಮ್ಮ ಫೇಸಿಗೆ ನೀಟಾಗಿ ಅಪ್ಲೈ ಮಾಡಬೇಕು. ಅದು ನಾನು ಹೇಳಿದ್ನಲ್ಲ, ಜೆಂಟಲ್ಲಾಗಿ ಅಪ್ಲೈ ಮಾಡಬೇಕು. ಇಲ್ಲಿ ನಾವು ಯಾವುದೇ ರೀತಿಯ ಸ್ಕ್ರಬ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಲೈಟಾಗಿ ನಾವು ಸ್ಕಿನ್ನಿಗೆ ಅಪ್ಲೈ ಮಾಡಬೇಕಷ್ಟೇ. ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಲ್ಲಿ ಫೇಸ್ ವಾಶ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ನನ್ನು ಲೈಟಾಗಿ ಬ್ಲೀಚಿಂಗ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಕೊಳೆಯನ್ನು ತೆಗಿಲಿಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ನೀವು ಸ್ಕಿನ್ನಿಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಮುಖದಲ್ಲಿ ಯಾವುದಾದ್ರು ಜಾಗದಲ್ಲಿ ಡಾರ್ಕ್ ಆಗಿದ್ದರೆ ಸ್ವಲ್ಪ, ಅಂದರೆ ಈ ಥರ ಕಣ್ಣಿನ ಕೆಳಗಡೆ ಎಲ್ಲ ಸ್ವಲ್ಪ ಲೈಟಾಗಿ ಅಲ್ಲಿ ಸ್ವಲ್ಪ ಮಸಾಜ್ ಮಾಡಿ, ಸ್ವಲ್ಪ ನಿಮಗೆ ಪಿಗ್ಮೆಂಟೇಷನ್ ಇತ್ತು ಅಂದರೆ ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ನೋಡಿ, ಇಲ್ಲಿ ನಾನು ನೆಕ್ಕಿಗೆ ಅಪ್ಲೈ ಮಾಡ್ತಾ ಇಲ್ಲ, ನೀವು ನೆಕ್ಕಿಗೂ ಕೂಡ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಇವಾಗ ಇದನ್ನು ನಾವು ಒಣಗ್ಲಿಕ್ಕೆ ಬಿಡಬಾರ್ದು, ಜಸ್ಟ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಡು. ನಾನು ಇಲ್ಲಿ ಬೆಟ್ಟಾದಂಥ ಒಂದು ನ್ಯಾಫ್ಕಿನಿಂದನೇ ನೋಡಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಮುಂದೆ ಇನ್ನೂ ಪ್ರೋಸೆಸ್ ಇದೆಯಲ್ಲ, ಅದಕ್ಕೋಸ್ಕರ. ಇವಾಗ ನೀವು ಕ್ಲೀನಾಗಿ ವಾಶ್ ಮಾಡಿ ನೋಡಿ, ಬರೀ ಕಡಲೆ ಹಿಟ್ಟಿನಿಂದನೇ ಇಷ್ಟೊಂದು ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತೇಳಿ. ನಾವು ಎಷ್ಟೊಂದು ಬ್ಯೂಟಿ ಪ್ರಾಡಕ್ಟ್ಗಳಿಗೆ ಖರ್ಚು ಮಾಡ್ತೀವಲ್ಲ, ಇಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ. ಆಲ್ರೆಡಿ ನಮ್ಮ ಸ್ಕಿನ್ ಶೈನಿಂಗು ಬರುತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಇವಾಗ ನಾವು ಥರ್ಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಇದೆಲ್ಲರಿಗೂ ಇಷ್ಟ ಆಗುತ್ತೆ, ಅಷ್ಟು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸ್ಟೆಪ್ ಆಗಿದೆ, ತುಂಬ ಇಂಪಾರ್ಟೆಂಟ್ ಆದ ಸ್ಟೆಪ್ ಆಗಿದೆ. ಅದೇನಪ್ಪ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆ ತಾನೇ. ಇಲ್ಲಿ ನಾವು ತಯಾರಿ ಮಾಡ್ತಿರೋದು ಮಸಾಜಿಂಗ್ ಕ್ರೀಮ್. ಇದನ್ನು ಅಪ್ಲೈ ಮಾಡಿ ನೋಡಿ, ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗುತ್ತೆ, ಪಿಂಕ್ ಆಗುತ್ತೆ. ಅಬ್ಬಾ, ಇಷ್ಟು ಚೇಂಜಸ್ ಆಗಿದೆಯಲ್ಲ ನಮ್ಮ ಸ್ಕಿನ್ನಲ್ಲಿ ಅಂತ ನಿಮ್ಗೆ ಅನಿಸುತ್ತೆ. ಹಾಗಾದರೆ ಬನ್ನಿ ಇದನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ. ಇವಾಗ ನಮಗೆ ಇದಕ್ಕೆ ಬೇಕಾದಂಥ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬೀಟ್ರೋಟ್ ಪೌಡರ್.
ಇವಾಗ 1.5 ಟೀಸ್ಪೂನಷ್ಟು ಬೀಟ್ರೋಟ್ ಪೌಡ್ರ್ ಇದಕ್ಕೆ ಬೇಕಾಗತ್ತೆ. ನಮಗೆ ಬೀಟ್ರೋಟ್ ಪೌಡ್ರೇ ಬೇಕು ಅಂತ ಏನಿಲ್ಲ, ನಾವು ಮನೇಲಿರ್ತೀವಿ ಆರಾಮಾಗಿ ಮಹಿಳೆಯರಾದರೆ ಆರಾಮಾಗಿ ಫ್ರೆಶ್ ಆದಂಥ ಬೀಟ್ರೋಟ್ ತೊಗೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದನ್ನು ಚೆನ್ನಾಗಿ ತುರಿದು ಅದರ ರಸವನ್ನು ನಾವು ತೊಗೊಳ್ಬೋದು. ಇಲ್ಲಿ ನಮಗೆ 2 ಸ್ಪೂನ್ ರಸ ಆದರೆ ಸಾಕಾಗುತ್ತೆ. ತುಂಬ ಜನ ಆಫೀಸಿಗೆ ಹೋಗೋರಿರ್ತಾರೆ, ತುಂಬ ಗಡಿಬಿಡಿ ಇರುತ್ತೆ, ಮತ್ತು ಜೆಂಟ್ಸಿಗೆ ಕೂಡ ಈ ರೆಮಿಡಿ ಮಾಡ್ಕೊಳ್ಬೋದು. ಅಂಥವರಿಗಾದರೆ ಬೀಟ್ರೋಟ್ ಪೌಡ್ರನ್ನ ಆರಾಮಾಗಿ ಅವ್ರು ತೊಗೊಳ್ಬೋದು. ನಾನಲ್ಲಿ ವೀಡಿಯೋಕ್ಕೆ ತೋರಿಸೋಕ್ಕೋಸ್ಕರ ಬೀಟ್ರೋಟ್ ಪೌಡ್ರನ್ನ ತೊಗೊಂಡಿದ್ದೀನಿ. ಇವಾಗ ನಾವು ಈ ಬೀಟ್ರೋಟ್ ಪೌಡ್ರಿಗೆ ಸೂಪರ್ ಆದಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಅಂದರೆ ಹೆಲೋರೆನಿಕ್ ಆ್ಯಸಿಡ್ ಸಬ್ಸ್ಟ್ಯೂಟ್ ಯಾವುದು, ಗ್ಲಿಸರಿನ್. ನೋಡಿ, ಇಲ್ಲಿ ನಾನು 1 ಸ್ಪೂನಷ್ಟು ಗ್ಲಿಸರಿನ್ನ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ರೋಸ್ ವಾಟರನ್ನು ಹಾಕ್ಕೊಳ್ಳೋಣ. ಈ ಬೀಟ್ರೋಟ್ ಪೌಡರ್ ಕ್ರೀಮ್ ಕನ್ಸಿಸ್ಟೆನ್ಸ್ ಬರೋವರೆಗೂ ನಾವು ರೋಸ್ ವಾಟರನ್ನೇ ಹಾಕ್ಕೊಳ್ಳೋಣ. ಇಲ್ಲಿ ನಾನು 1.5 ಸ್ಪೂನ್ ಅಥವಾ 2 ಸ್ಪೂನಷ್ಟು ರೋಸ್ ವಾಟರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ರೋಸ್ ವಾಟರ್ ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಸ್ಪ್ರೇ ಮಾಡುವಂಥ ರೋಸ್ ವಾಟರ್ ಇದೆ, ಸ್ವಲ್ಪ ಲೇಟ್ ಆಗುತ್ತೆ ಸ್ಪೂನಲ್ಲಿ ಈ ಥರ ಮಾಡಲಿಕ್ಕೆ, ಆದರೂ ನಿಧಾನವಾಗಿ 2 ಸ್ಪೂನಷ್ಟು ಕಲೆಕ್ಟ್ ಮಾಡಿಬಿಟ್ಟು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತೇಳಿ, ವಾವ್ ಸೂಪರಾಗಿದೆ. ಇದನ್ನು ನಾವು ಇವಾಗ ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು. ಈ ಕಲರ್ ನೋಡಿದರೆ ಖುಷಿಯಾಗುತ್ತೆ, ನಮ್ಮ ಫೇಸಿಗೆ ಅಪ್ಲೈ ಮಾಡೋಕ್ಕಂತೂ ಇನ್ನೂ ಖುಷಿಯಾಗುತ್ತೆ. ಇದನ್ನು ನಮ್ಮ ಫೇಸ್ ಇಡೀ ಫೇಸಿಗೂ ಅಪ್ಲೈ ಮಾಡ್ಬೋದು. ಇದನ್ನು ಕಣ್ಣತ್ರ ಅಪ್ಲೈ ಮಾಡಬೇಡಿ ಅಂತ ಯಾರು ಏನು ಬರೆದಿಲ್ಲ, ಆರಾಮಾಗಿ ನಾವು ಇಡೀ ಫೇಸಿಗೆ, ಕಣ್ಣಿಗೂ ಕೂಡ ಅಪ್ಲೈ ಮಾಡ್ಬೋದು, ನಮ್ಮ ಲಿಪ್ಸಿಗೆ ಕೂಡ ಅಪ್ಲೈ ಮಾಡ್ಬೋದು. ನೀಟಾಗಿ ಅಪ್ಲೈ ಮಾಡೋದು ಮತ್ತು ಮಸಾಜ್ ಮಾಡೋದು ಈ ರೀತಿ ನೋಡಿ, ಮತ್ತೆ ಮತ್ತೆ ನೀವು ಅಪ್ಲೈ ಮಾಡಿ. ಸ್ವಲ್ಪ ಡ್ರೈ ಆಗ್ತಾ ಬಂತು ಮತ್ತೆ ಇರುತ್ತಲ್ಲ ಪೇಸ್ಟು, ಮತ್ತೆ ಅದನ್ನು ನೀಟಾಗಿ ಅಪ್ಲೈ ಮಾಡಿ ಲೈಟಾಗಿ ಮಸಾಜ್. ಇದು ನಮ್ಮ ಸ್ಕಿನ್ಗೆ ಒಂದು ಫುಡ್ ಅಂತಲೇ ಹೇಳ್ಬೋದು, ಯಾಕಂದರೆ ಈ ಬೀಟ್ರೂಟ್ನಲ್ಲಿ ರಿಚ್ ಆದಂಥ ವಿಟಮಿನ್ ಸಿ ಅಂಶ ಇದೆ, ಹಾಗೆ ಹೆಲೋರೆನಿಕ್ ಸಬ್ಸ್ಟ್ಯೂಟ್ ಕೂಡ ಇದೆ. ಇವೆರಡೂ ಸೇರಿದಾಗ ನಮ್ಮ ಸ್ಕಿನ್ನಿಗೆ ಒಳ್ಳೆ ಮ್ಯಾಜಿಕ್ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿದಾಯಿತು. ಒಂದು 2 ನಿಮಿಷ ಈ ಪ್ರೋಸೆಸ್ ಮಾಡಬೇಕು ನೀವು. ನೆಕ್ಸ್ಟ್ ನಾನಿಲ್ಲಿ ಮತ್ತೆ ವೆಟ್ ಕರ್ಚಿಪಿಂದ ಇವಾಗ ವಾಶ್ ಮಾಡ್ತಾ ಇದ್ದೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಬಂದಿದೆ ಅಂತ ಹೇಳಿ. ಬಟ್ ನನಗೆ ಮನಸ್ಸು ತಡೆಯೋದಿಲ್ಲ ಬಟ್ಟೆಯಿಂದ ಒರೆಸ್ಕೊಳ್ಳಿಕ್ಕೆ. ಇವಾಗ ನಾನು ಎದ್ದುಬಿಟ್ಟು ವಾಶ್ ಮಾಡಿಕೊಂಡೆ ಬಂದುಬಿಟ್ಟೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನಮ್ಮ ಸ್ಕಿನ್ ಅಂತ ಹೇಳಿ. ಇವಾಗ ನಾವು ತುಂಬಾ ಮಸಾಜ್ ಮಾಡಿದ್ವಿ, ಇದರಿಂದ ತುಂಬಾ ನಮ್ಮ ಫೇಸಲ್ಲಿ ಹೀಟ್ ಕ್ರಿಯೇಟ್ ಆಗುತ್ತೆ. ಮತ್ತು ನಾವು ಇಲ್ಲಿ ಬಳಸಿದಂಥ ಪದಾರ್ಥಗಳ ಗುಣ ನಮ್ಮ ಫೇಸಲ್ಲಿ ಹಾಗೆ ಉಳಿಬೇಕು ಅಂದರೆ ಒಂದು ಒಳ್ಳೆ ಪ್ಯಾಕನ್ನು ಹಾಕೋಣ. ಇದಕ್ಕೆ ಬೇಕಾದಂಥ ಪದಾರ್ಥ ಅಂದರೆ ಮುಲ್ತಾನಿ ಮಿಟ್ಟಿ. ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ತೊಗೊಳ್ತಾ ಇದ್ದೀನಿ. ನೀವು ಮುಲ್ತಾನಿ ಮಿಟ್ಟಿ ತೊಗೊಳ್ಬೇಕು ಅಂತೇನಿಲ್ಲ, ಬೇಕರೆ ಅಕ್ಕಿ ಹಿಟ್ಟನ್ನಾದರೂ ತೊಗೊಳ್ಬೋದು. 1.5 ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾವು ಹೈಲೋರಿನಿಕ್ ಆ್ಯಸಿಡ್ ಸಬ್ಸ್ಟ್ಯೂಟ್ ಆದಂತಹ ಗ್ಲಿಸರಿನನ್ನು ತೊಗೊಳ್ಳೋಣ. ನೋಡಿ ಇವಾಗ ನಾನು ರೋಸ್ ವಾಟರನ್ನು ಪದೇ ಪದೇ ಸ್ಪ್ರೇ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಕ್ಯಾಪನ್ನೇ ಓಪನ್ ಮಾಡ್ತೀನಿ, ಡೈರೆಕ್ಟಾಗಿ ಸ್ಪೂನಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಹಾಗಾಗಿ ಫುಲ್ 1 ಸ್ಪೂನ್ ಆಗೋಷ್ಟು ನಾನು ರೋಸ್ ವಾಟರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ತಿಕ್ಕಾದಂಥ ಪೇಸ್ಟನ್ನು ತಯಾರಿ ಮಾಡ್ಕೊಳ್ಳೋಣ. ನೀವು ಗ್ಲಿಸರಿನನ್ನು 1 ಸ್ಪೂನ್ ತೊಗೋಬೇಕು ಅಂತಿಲ್ಲ, 1 ಸ್ಪೂನನ್ನು ಬೇಕಾದರೆ ಆ್ಯಡ್ ಮಾಡ್ಬೋದು. ಇವಾಗ ನೀವು ಈ ಪೇಸ್ಟನ್ನು ನಿಮ್ಮ ಸ್ಮೂತ್ ಆದಂಥ ಸ್ಕಿನ್ನಿಗೆ ಅಪ್ಲೈ ಮಾಡಿ. ನೋಡಿ ಇವಾಗ ನಾವು ಹಾಕ್ತಿರೋದು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಅಲ್ಲ, ಕಣ್ಣನ್ನು ಬಿಟ್ಬಿಟ್ಟು ನೀಟಾಗಿ ಅಪ್ವರ್ಡ್ಸಲ್ಲಿ ಈ ರೀತಿ ಅಪ್ಲೈ ಮಾಡಿ. ಪೇಸ್ಟು ನಮ್ಮ ಸ್ಕಿನ್ನನ್ನು ಡ್ರೈ ಮಾಡೋದಿಲ್ಲ, ಯಾಕಂದರೆ ಇದರಲ್ಲಿ ಆಲ್ರೆಡಿ ನಾವು ನಮ್ಮ ಸ್ಕಿನ್ ಹೈಡ್ರೇಟ್ ಆಗುವಂತಹ ಪದಾರ್ಥಗಳನ್ನು ಆ್ಯಡ್ ಮಾಡಿದ್ದೀವಲ್ವ, ಹಾಗಾಗಿ ನೋಡಿ 2-3 ನಿಮಿಷ ನಿಮ್ಮ ಸ್ಕಿನ್ ಸ್ವಲ್ಪ ಟೈಟ್ ಅನಿಸ್ತು ಅಂದರೆ ವಾಶ್ ಮಾಡ್ಕೊಂಡು ಬನ್ನಿ. ವಾಶ್ ಮಾಡಿದ ಮೇಲೆ ಗೊತ್ತಾಗುತ್ತೆ, ಅಬ್ಬ ನನ್ನ ಸ್ಕಿನ್ ನಿಜವಾಗ್ಲೂ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಶೈನಿಂಗ್ ಬಂದಿದೆ, ಎಷ್ಟು ಚೇಂಜಸ್ ಆಗಿದೆ, ನಿಮಗೆ ಗೊತ್ತಾಗುತ್ತೆ. ನನಗಂತೂ ತುಂಬಾ ಖುಷಿಯಾಯಿತು. ಇವಾಗ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ, ನನ್ನ ಸ್ಕಿನ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ನಾವು ಕಾಪಾಡ್ಕೊಳ್ಬೋದು. ಒಂದೇ ಸಲಕ್ಕೆ ನಿಮ್ಮ ಸ್ಕಿನ್ನಲ್ಲಿ ಅಷ್ಟೊಂದು ಚೇಂಜಸ್ ಆಗುತ್ತೆ, ನಿಮ್ಮ ಮುಖಕ್ಕೆ ಒಂದು ಒಳ್ಳೆ ಹೊಳಪು ಬರುತ್ತೆ. ಎಷ್ಟೊಂದು ಕಾಸ್ಟ್ಲಿ ಆದಂಥ ಫೇಶಿಯಲ್ ಕಡಿಮೆ ಬೆಲೆಯಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದಲ್ವಾ? ಸರಿ, ಇನ್ಯಾಕೆ ತಡ ಫ್ರೆಂಡ್ಸ್, ಈ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ಸಲ್ಲಿ ತಿಳಿಸಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತ ಮರಿಲೇಬೇಡಿ ಫ್ರೆಂಡ್ಸ್. ಮತ್ತೆ ಭೇಟಿಯಾಗೋಣ ನಿಮಗೆ ಇಷ್ಟವಾಗುವಂಥ ವಿಡಿಯೋದೊಂದಿಗೆ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.